ಹಾಂ ಸರಿ ಆಯಿತು. ಏ ಮಧ್ಯೆ ಕೊಡಿ, ಮಧ್ಯೆ ಕೊಡಿ, ಮಧ್ಯೆ ಕೊಡಿ, ಮಧ್ಯೆ ಹೋಗ್ಬಿಡಿ, ಮಧ್ಯೆ ಹೋಗ್ಬಿಡಿ ಸರ್. ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿ ವರ್ಷದಿಂದ. ಈ ವರ್ಷ ಕೂಡ ನಾಡಹಬ್ಬ ದಸರಾಗೇನು ತಾಲೀಮನ್ನು ಸ್ಟಾರ್ಟ್ ಮಾಡ್ತೀವಿ. ತಾಲೀಮು ಡಿಫ್ರೆಂಟ್ ಹಂತದಲ್ಲಿರುತ್ತೆ, ಬೇರೆ ಬೇರೆ ಹಂತಗಳಲ್ಲಿ ನಾವು ಶುರು ಮಾಡ್ತೀವಿ. ವೇಟ್ ತಾಲೀಮ್ ಏನಂತಂದರೆ, ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಹೊರುವಂಥ ಆನೆಗೆ ಅದಕ್ಕೆ ಏನು ನಾವು ಸ್ಟೆಮಿನಾ ಬಿಲ್ಡ್ ಮಾಡೋ ಸಲುವಾಗಿ ಇನಿಷಿಯಲ್ ಸ್ಟೇಜ್, ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆನೆ ಇದ್ದರೂ ಕೂಡ ನಾವು ಇನಿಷಿಯಲ್ ಸ್ವಲ್ಪ ವೇಟಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ 1000 kg ಅಪ್ ಟು 1000 kg ವರೆಗೂ ನಾವು ವೇಟ್ ತಾಲೀಮನ್ನು ಮಾಡ್ತೀವಿ. ಇವತ್ತು ಅಭಿಮನ್ಯು, ಲಕ್ಷ್ಮಿ ಮತ್ತು ವರಲಕ್ಷ್ಮಿ ಈ ಮೂರು
ಆನೆಗಳ ಇದು ಏನು ಜಂಬೂ ಸವಾರಿ ಏನು ಸಾಗುತ್ತೆ ಆ ಆನೆಗಳ ಸಾಗು ಇದಕ್ಕೆ ವೇಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಅಭಿಮನ್ಯು ಅದಕ್ಕೆ ನಾವು 50% ಆಫ್ ದಿ ಜಂಬೂ ಸವಾರಿಗೆ ಏನು ವೇಟ್ ಇದೆ ಆ 50% ವೇಟನ್ನು ನಾವು ಹಾಕ್ತಾ ಇದ್ದೀವಿ. ಸೊ ಇದರಲ್ಲಿ ನಮ್ದ ಇರುತ್ತೆ, ಗಾದಿ ಇರುತ್ತೆ, ಮತ್ತು ಚಾರ್ಜಮ್ ಇರುತ್ತೆ, ಆಮೇಲೆ ಸ್ಯಾಂಡ್ ಬ್ಯಾಗ್ಸ್ ಇರುತ್ತೆ. ಇವೆಲ್ಲ ಸೇರಿಬಿಟ್ಟು ಇವೆಲ್ಲ ಸೇರಿ ನಮಗೆ 500-520 ಕೆ ಜಿ ವೇಟ್ ಬರುತ್ತೆ. ಈ ಇದನ್ನು ನಾವು ಇವತ್ತು ಪ್ರಾಕ್ಟೀಸನ್ನು ಶುರು ಮಾಡಿದ್ದೀವಿ. ಎಲ್ಲ ಆನೆಗಳ ಹೆಲ್ತ್ ಚೆನ್ನಾಗಿದೆ, ಯಾವುದು ಕೂಡ ತೊಂದರೆ ಇಲ್ಲ. ಈಗ ಅಭಿಮನ್ಯು ಮೇನು ನಮಗೆ, ಈಗ ಅಭಿಮನ್ಯು ವೇಟ್ ಆಗ್ತಾ ಇರೋದು, ಅಭಿಮನ್ಯು ಕೂಡ ತುಂಬ ಹೆಲ್ದಿ ಆಗಿದ್ದಾನೆ. ಕಂಜನ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀವಿ, ಯಾಕಂದರೆ ಯಾವುದೇ ಇದು ಸ್ವಲ್ಪ ಟ್ವಿಸ್ಟ್ ಆಗಿತ್ತು ಕಾಲು. ಸೊ ಈಗ ಈಸ್ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ತೊಂದರೆ ಇಲ್ಲ. ಬಟ್ ರೆಸ್ಟ್ ಇಂಪಾರ್ಟೆಂಟ್ ಅಂತೇಳಿ ನಾವು ರೆಸ್ಟ್ ಕೊಟ್ಟಿದ್ದೀವಿ. ಎಲ್ಲರೂ ನಮಸ್ಕಾರ, ಒಳ್ಳೆಯದಾಗಲಿ. ಈ ದಿವಸ ವಿಶೇಷವಾಗಿ ಮೂರು ಆನೆಗಳಿಗೂ ಸಹ ತಾಯಿ ಚಾಮುಂಡೇಶ್ವರ ಹೆಸರು ಹೇಳಿ ಗಣಪತಿಯ ವಿಶೇಷವಾಗಿ ಪೂಜೆ ಮಾಡಿ ಕಾಲುಗಳನ್ನ ತೊಳೆದು ಕಾಲಿಗೆ ಅರಿಶಿನ ಕುಂಕುಮ ಅಕ್ಷತೆ ಗಂಧ ಪುಷ್ಪ ಪತ್ರೆಗಳನ್ನು ಇಟ್ಟು ಪೂಜೆ ಮಾಡಿ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರರ ಆಶೀರ್ವಾದ ಕೇಳಿಕೊಂಡು ಪೂಜೆ ಪ್ರಾರಂಭ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಹ ಒಂದು ಕೈಮುಗಿದು ಕೇಳ್ಕೊಳ್ತೀನಿ. ನಮ್ಮ ಆನೆಗಳು ಇವತ್ತಿನಿಂದ ಮರಳು ಮುಟ್ಟೆ ಹೆಚ್ಚು ತೂಕ ಹಾಕ್ಕೊಂಡು ರಸ್ತೆಯಲ್ಲಿ ಬರುತ್ತೆ, ಆದ್ದರಿಂದ ದಯಮಾಡಿ ಕೈಮುಗಿದು ಇನ್ನೊಂದ್ಸರಿ ಕೇಳ್ಕೊಳ್ತೀನಿ. ರಸ್ತೆ ಬದಿಯಲ್ಲಿ ಯಾವುದೇ ಅಂತ ಮುಳ್ಳುಗಳಿದ್ದರೆ ಅಥವಾ ಗ್ಲಾಸ್ ಪೀಸ್ಗಳಿದ್ದರೆ ಮೊಳೆಗಳಿದ್ದರೆ ದಯಮಾಡಿ ತೆಗೆದು ಒಂದು ಡಸ್ಟ್ಬಿನ್ ಹಾಕಿ ತಮ್ಮ ಮೈಸೂರು ಜನರಲ್ಲಿ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ.